ಕಾಂಗ್ರೆಸ್ಸಿನ ಪ್ರಮುಖ ನಾಯಕ ವಿಧಾನಸಭೆಯ ಸನ್ಮಾನ್ಯ ಅಧ್ಯಕ್ಷರಾಗಿದ್ದಂತ ರಮೇಶ್ ಕುಮಾರ್ ಅವರು ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನದು? ನಮ್ಮ ಗಾಂಧಿ ಕುಟುಂಬದವರು ಕಳೆದ 3-4 ತಲೆಮಾರುಗಳಿಗೆ ಆಗುವಷ್ಟು ಆಸ್ತಿಯನ್ನು ಸಂಪಾದನೆ ಮಾಡಿ ಇಟ್ಕೊಂಡಿದ್ದೇವೆ ಎನ್ನುವ ಅದನ್ನ ನಾನು ಹೇಳ್ತಿಲ್ಲ, ರಮೇಶ್ ಕುಮಾರ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ವಿಧಾನ ಪರಿಷತ್ತಿನ ಮಾಜಿ ಅಧ್ಯಕ್ಷ. ಇದನ್ನು ರಾಹುಲ್ ಗಾಂಧಿ ಅಲ್ಲಗಳಿಲ್ಲ, ಸೋನಿಯಾ ಗಾಂಧಿ ಅಲ್ಲಗಳಿಲ್ಲ. ಅದರ ಅರ್ಥ ಏನು? ಸ್ವಾತಂತ್ರ್ಯ ಬಂದ 50 ವರ್ಷದಲ್ಲಿ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂತಾಗಲು ದರೋಡೆಯಲ್ಲಿ ನೀವು ನಿರತರಾಗಿದ್ರಿ ಎನ್ನುವುದಕ್ಕಿದೆ. ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ. ಇಂತ ಜನರನ್ನ ನಾವು ಮತ್ತೊಮ್ಮೆ ಕರ್ನಾಟಕದಲ್ಲಿ ಲೂಟಿ ಮಾಡಕ್ಕೆ ಅವಕಾಶ ಕೊಡಬೇಕಾ? ಈ ಬಗ್ಗೆ ಇಲ್ಲಿರುವಂತ ಪ್ರತಿಯೊಬ್ಬ ಕಾರ್ಯಕರ್ತ ಯೋಚನೆಯನ್ನು ಮಾಡಿ. ಕೇವಲ ಯೋಚನೆ ಮಾಡಿದ ಸಾರ್ಥಕ ಆಗೋದಿಲ್ಲ. ಇವತ್ತಿನಿಂದ 5-6 ತಿಂಗಳು ಮನೆ ಮನೆಗೆ ಹೋಗಿ ನಮ್ಮ ಮಹಿಳೆಯರನ್ನ ಸಂಘಟಿಸಿ, ನಮ್ಮ ಯುವಕರನ್ನ ಸಂಘಟಿಸಿ, ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮುಖಂಡಗಳನ್ನ ಭೇಟಿ ಮಾಡಿ ಅವರನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿ. ಅದು ಬಿಟ್ಟು ಬೇರೆ ಏನು ಕೆಲಸ ಇದೆ ನಿಮ್ಗೆ? 5-6 ತಿಂಗಳು ಚುನಾವಣೆ ಬಂದಾಗ 8 ದಿನ ಓಡಾಟ ಮಾಡೋದಲ್ಲ ಅಣ್ಣ. ಈ ಬಾರಿ ಚುನಾವಣೆ ಬಹಳ ಮಹತ್ತರವಾದಂತಹ ಚುನಾವಣೆ. ಈಗಾಗಲೇ ಕಾಂಗ್ರೆಸ್ನವರು ಹಗಲು ಕನಸು ಕಾಣ್ತಿರೋ ಈ ಸಂದರ್ಭದಲ್ಲಿ ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತೆ ಯುವಕರು ಈಗಲಿಂದಲೇ ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ರೆ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 140-150 ಸೀಟನ್ನು ಗೆದ್ದು ವಿಧಾನಸೌಧಕ್ಕೆ ಹೋಗೋದು ನಿಶ್ಚಿತ. ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂತಹ ಕಾರ್ಯಕ್ರಮಗಳನ್ನ ತಾವು ಮನವರಿಕೆ ಮಾಡಿಕೊಳ್ಳಿ. ಯಾವುದೇ ವ್ಯಕ್ತಿಗೆ ಸವಲತ್ತು ಇಲ್ಲ ಅಂತ ಹೇಳಲಿಲ್ಲ. ನೀವು ಕರ್ನಾಟಕ ರಾಜ್ಯದ ನಿಮ್ಮ ಊರಿನ ಯಾವುದೇ ಮನೆಗೆ ಹೋಗಿ ಕೇಳಿ, ಒಂದಲ್ಲ ಒಂದು ರೀತಿ ಸವಲತ್ತುಗಳನ್ನು ಕೊಟ್ಟಿದ್ದೇವೆ. ವೃದ್ಧಾಪ್ಯವೇತನ, ವಿಧವಾ ವೇತನ, ಅಂಗವಿಕಲ ವೇತನ ಜಾಸ್ತಿ ಮಾಡಿದ್ದೇವೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕಡು ಬಡಮನೆಯಲ್ಲಿ ಹುಟ್ಟುವಂತ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಅಂತ ಕರೆದು ಇವತ್ತು ಅವಳಿಗೆ 1 ಲಕ್ಷ ರೂಪಾಯಿ ಹಣ ಸಿಕ್ಕಿದೆ, ಲಕ್ಷಾಂತರ ಜೊತೆಗೆ ತಾಯಿ. ಹೀಗೆ ಹಾಲು ಕರೆಯುವಂತ ಜನರಿಗೆ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸವನ್ನು ನಾನು ಮಾಡಿದೆ. ನಮ್ಮ ಹೆಣ್ಣು ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಬೈಸಿಕಲ್ ಕೊಡೋದನ್ನು ಪ್ರಾರಂಭ ಮಾಡಿಸಿದೆ. ಹೀಗೆ 10 ಹಲವು ಕಾರ್ಯಕ್ರಮ ಮಾಡೋದ್ರ ಮೂಲಕ ಕರ್ನಾಟಕ ರಾಜ್ಯವನ್ನು ಇಡೀ ದೇಶದಲ್ಲಿ ಮಾದರಿ ರಾಜ್ಯವನ್ನಾಗಿ ಮಾಡುವಂತ ಪ್ರಯತ್ನ ಮಾಡಿದ್ದೇವೆ. ಕಿಸಾನ್ ಸನ್ಮಾನ್ ಯೋಜನೆ ಕೇಂದ್ರ ಸರ್ಕಾರ 6,000 ಕೊಟ್ಟರೆ ರಾಜ್ಯ ಸರ್ಕಾರ ನಾವು ಸಹ 4,000 ಕೊಟ್ಟು ದೇಶದಲ್ಲಿ ಎಲ್ಲೂ ಕೊಡಲಿಲ್ಲ. 10,000 ರೂಪಾಯಿ ಒಂದು ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೇವೆ. ಇದು ಕಡಿಮೆ ಏನು? ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಅನೇಕ ಯೋಜನೆಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ತಾಯಿಯಿಂದಲೇ ವಿನಂತಿ ಮಾಡ್ತೇನೆ, ಸರ್ಕಾರದ ನಮ್ಮ ಯೋಜನೆಗಳನ್ನು ನೀವು ಅರ್ಥ ಮಾಡಿಕೊಂಡು ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ನಮ್ಮ ಮಹಿಳಾ ಕಾರ್ಯಕರ್ತರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿ ಬಹಳ ಹೊತ್ತಿನಿಂದ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿದ್ದೀರ. ಇವತ್ತು ನಾನು